ಹಾಯ್ ವ್ಯೂವರ್ಸ್, ಅದ್ಭುತವಾದ ಪ್ರತಿಭೆಗಳೊಂದಿಗಿರುವ ಏಳು ಜೀವಿಗಳ ಬಗ್ಗೆ ವಿಡಿಯೋನಲ್ಲಿ ನೋಡೋಣ. ಈ ಜೀವಿಗಳು ಮಾಡುವ ವಿಷಯಗಳನ್ನು ನೋಡಿ ಮನುಷ್ಯರುಗಳಿಗಿಂತ ಈ ಜೀವಿಗಳು ಅದು ಎಷ್ಟು ಬುದ್ಧಿವಂತವಾಗಿ ಬದುಕುತ್ತಿದೆ ಅಂತ ತಿಳಿದುಕೊಳ್ಳುತ್ತೀರಾ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೋ ಕಮೆಂಟ್ ಮಾಡಿ, ಕನ್ನಡ ಫ್ಯಾಕ್ಟೋರ್ಸ್ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಿಸೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾವು ಮೊದಲನೆಯಾಗಿ ನೋಡುವುದು ವ್ಯಾಂಪೈರ್ ಬ್ಯಾಟ್. ಜಗತ್ತಿನಲ್ಲಿ 1300 ವರ್ಗಗಳ ಬಾವಲಿಗಳಿವೆ. ಅವುಗಳಲ್ಲಿ ಈ ಮೂರು ವರ್ಗಗಳ ಬಾವಲಿಗಳು ಮಾತ್ರ ಇತರ ಜೀವಿಗಳ ರಕ್ತವನ್ನು ಹೀರಿ ಕುಡಿದು ಬದುಕುವ ವ್ಯಾಂಪೈರ್ ಬಾವಲಿಗಳು. ಈ ಬಾವಲಿಗಳು ರಕ್ತವನ್ನು ಕುಡಿದು ಬದುಕುವುದರಿಂದ ಇವುಗಳನ್ನು ನಾವು ಬಹಳ ಅಸಹ್ಯವಾದ ಬಾವಲಿಗಳಂತ ತಿಳಿದುಕೊಳ್ಳುತ್ತೀವಿ. ಆದ್ರೆ ಈ ಬಾವಲಿಗಳು ಮನುಷ್ಯರುಗಳಿಗಿಂತ ಬಹಳ ಒಂದು ಕೂಡಿ ಬದುಕುವ ಜೀವಿ. ಒಂದು ಗುಂಪಿನಲ್ಲಿ ವಾಸಿಸುವ ಬಾವಲಿಗಳಲ್ಲಿ ಕೆಲವು ಬಾವಲಿಗಳಿಗೆ ಆಹಾರ ದೊರಕದೆ ಹೋದರೆ ಆಹಾರ ದೊರಕಿದ ಬಾವಲಿಗಳು ಅವುಗಳು ಹೀರಿ ಕುಡಿದ ರಕ್ತವನ್ನು ಸರಿಸಮಾನವಾಗಿ ನೀಡಿ ಇತರ ಬಾವಲಿಗಳನ್ನು ಸಹ ಕಾಪಾಡುತ್ತದೆ. ಈಗ ಈ ವಿಡಿಯೋನಲ್ಲಿ ಒಂದು ಬಾವಲಿ 4 ಬಾವಲಿಗಳಿಗೆ ಅದು ಕುಡಿದ ರಕ್ತವನ್ನು ಸರಿಸಮಾನವಾಗಿ ನೀಡುತ್ತಿದೆ. ಆದುದರಿಂದ ಗುಹೆಗಳಲ್ಲಿ ಗುಂಪಾಗಿ ಬದುಕುವ ಎಲ್ಲಾ ಬಾವಲಿಗಳಿಗೂ ಬೇಕಾದ ಆಹಾರ ದೊರಕಿ ಅವುಗಳ ಸಂಖ್ಯೆ ಪ್ರತಿದಿನವೂ ಹೆಚ್ಚಾಗುತ್ತಾ ಹೋಗುತ್ತಿದೆ. ಮುಂದಿನದು ಇಲ್ಯೂಷನ್ ಬರ್ಡ್ಸ್. ಸಾಮಾನ್ಯವಾಗಿ ಈ ಸ್ಟಾರ್ಲಿಂಗ್ ಪಕ್ಷಿಗಳನ್ನು ಯಾವ್ದಾದ್ರೂ ಪಕ್ಷಿ ಇದನ್ನು ಬೇಟೆಯಾಡಲು ಬಂದ್ರೆ ಈ ಎಲ್ಲಾ ಪಕ್ಷಿಗಳು ಗುಂಪಾಗಿ ಸೇರಿ ಆಕಾಶದಲ್ಲಿ ಈ ರೀತಿ ಗುಂಪಾಗಿ ಹಾರಿ ಆ ಪಕ್ಷಿಯಿಂದ ತಪ್ಪಿಸಿಕೊಳ್ಳುವುದನ್ನು ನೋಡಿರುತ್ತೀರಾ. ಇವುಗಳೊಂದಿಗಿರುವ ಬಹಳ ಅದ್ಭುತವಾದ ವಿಷಯವೇನೆಂದರೆ ಇವುಗಳು ಗುಂಪಾಗಿ ಹಾರುವಾಗ ಇವುಗಳನ್ನು ಬೇಟೆಯಾಡಲು ಬಂದ ಪಕ್ಷಿ ಹೋಗದಿದ್ದರೆ ಈ ಎಲ್ಲಾ ಪಕ್ಷಿಗಳ ಜೊತೆಗೆ ಸೇರಿ ಈ ಬೇಟೆಯಾಡಲು ಬಂದ ಪಕ್ಷಿಯ ಹಾಗೆ ಒಂದು ಅತಿ ದೊಡ್ಡ ರೂಪವನ್ನು ಮಾಡಿ ಆ ಪಕ್ಷಿಯನ್ನು ಭಯಪಡಿಸುತ್ತದೆ. ಆ ಪಕ್ಷಿಯ ಹಾಗೆ ಒಂದು ಅತಿ ದೊಡ್ಡ ರೂಪವನ್ನು ನೋಡಿದ ತಕ್ಷಣ ಬೇಟೆಯಾಡಲು ಬಂದ ಪಕ್ಷಿ ಆ ಚಿಕ್ಕ ಪಕ್ಷಿಗಳನ್ನು ನೋಡಿ ಭಯದಿಂದ ಹಾರಿ ಹೋಗುತ್ತದೆ. ಮುಂದಿನದು ಹೇರ್ ಸ್ನೇಕ್. ಈಗಿನ ತನಕ ನಮ್ಮ ಚಾನೆಲ್ ನಲ್ಲಿ ಹಾವುಗಳೊಂದಿಗಿರುವ ಅನೇಕ ಪ್ರತಿಭೆಗಳನ್ನು ನೋಡಿದ್ವಿ. ಆದ್ರೆ ಈಗಾಗಲೇ ಥಾಯ್ಲೆಂಡ್ ನಲ್ಲಿ ಕೂದಲಿರುವ ವಿಚಿತ್ರವಾದ ಹಾವನ್ನು ಕಂಡು ಹಿಡಿದಿದ್ದಾರೆ. ಸಾಮಾನ್ಯವಾಗಿ ಹಾವುಗಳಿಗೆ ಕೂದಲು ಬೆಳೆಯುವುದಿಲ್ಲ, ಆದ್ರೆ ಈ ಹಾವು ಕೂದಲೊಂದಿಗೆ ಇರುವುದನ್ನು ನೋಡಿ ಇದು ಹಾವ ಅಥವಾ ಇತರ ವರ್ಗದ ಹೊಸದಾದ ಜೀವಿಯ ಅಂತ ಇದನ್ನು ಅಧ್ಯಯನ ಮಾಡಲು ಥಾಯ್ಲೆಂಡ್ ನಲ್ಲಿರುವ ಅನಿಮಲ್ ರಿಸರ್ಚ್ ಸೆಂಟರ್ ಗೆ ಕಳುಹಿಸಿದ್ದಾರೆ. ಆ ರಿಸರ್ಚ್ ಸೆಂಟರ್ ನಲ್ಲಿ ಅಧ್ಯಯನ ಮಾಡಿ ನೋಡಿದಾಗ ಇದು ಸೆರಿಬೆರಸ್ ರಿಂಕಾಪ್ಸ್ ವರ್ಗದ ವಿಷ ಹಾವು ಅಂತ ಗೊತ್ತಾಗಿದೆ. ಆದ್ರೆ ಇದರ ದೇಹದ ಮೇಲೆ ಇರುವುದು ಕೂದಲು ಅಲ್ಲ, ಆಮೆಗಳ ದೇಹದ ಮೇಲೆ ಬೆಳೆಯುವುದಂತಹ ಒಂದು ವರ್ಗದ ಪಾಚಿ. ಈ ಹಾವು ಹಲವಾರು ದಿನಗಳಿಂದ ನೀರಿನಲ್ಲೇ ಇದ್ದು ಮೀನುಗಳನ್ನು ಬೇಟೆಯಾಡಿ ತಿಂದಿದ್ದರಿಂದ ಇದರ ದೇಹ ಪೂರ್ತಿ ಈ ರೀತಿ ಪಾಚಿಯೊಂದಿಗೆ ಇದ್ದಿದೆ. ಮುಂದಿನದು ಈಲ್ ಫಿಶ್ ಹಂಟಿಂಗ್. ಜಗತ್ತಿನಲ್ಲಿ 800 ವರ್ಗಗಳ ಈಲ್ ಮೀನುಗಳಿವೆ. ಜಪಾನ್ ನಲ್ಲಿ ವಾಸಿಸುವ ಜನರು ಈಲ್ ಮೀನುಗಳಲ್ಲಿ ಹೆಚ್ಚು ಪೋಷಕಾಂಶಗಳಿವೆ ಅಂತ ಇವುಗಳನ್ನೇ ಹೆಚ್ಚಾಗಿ ತಿನ್ನುತ್ತಿದ್ದಾರೆ. ಇವುಗಳಲ್ಲಿ ಈ ಮ್ಯಾನಿಟ್ರಿ ಈಲ್ ಮೀನುಗಳು ಬಹಳ ವಿಚಿತ್ರವಾಗಿ ಮೀನುಗಳನ್ನು ಹಿಡಿದು ತಿನ್ನುತ್ತದೆ. ಈ ವಿಡಿಯೋನಲ್ಲಿನೂ ಸಹ ನೋಡಿ, ಇದು ಅದರ ದೇಹವನ್ನು ರಬ್ಬರ್ ಹಾಗೆ ಮಡಚಿ ಇದರ ದೇಹದಲ್ಲಿರುವ ಜೆಲ್ ಹಾಗೆ ಇರುವ ದ್ರವವನ್ನು ಮೀನುಗಳನ್ನು ಹಿಡಿಯುವ ಬಲೆ ಹಾಗೆ ಇಡುತ್ತದೆ. ಅದರ ನಂತರ ಆ ಕಡೆ ಬರುವ ಮೀನುಗಳು ಇದು ಇಟ್ಟಿದ ಜೆಲ್ ನೊಳಗೆ ಸಿಕ್ಕಿ ಬೀಳುತ್ತದೆ. ಈ ರೀತಿ ಈಲ್ ಮೀನುಗಳಿಗೆ ಬುದ್ಧಿವಂತವಾಗಿ ಇದರ ದೇಹದಿಂದ ಬರುವ ದ್ರವದಿಂದಲೇ ಮೀನುಗಳನ್ನು ಬೇಟೆಯಾಡಿ ತಿನ್ನುತ್ತದೆ. ಮುಂದಿನದು ಇಂಜಿನಿಯರಿಂಗ್ ಆನ್ಸ್. ಮನುಷ್ಯರುಗಳಿಗಿಂತ ಇರುವೆಗಳನ್ನೇ ಬೆಸ್ಟ್ ಇಂಜಿನಿಯರ್ ಅಂತ ಹೇಳುತ್ತಾರೆ. ಏಕೆಂದರೆ ಇರುವೆಗಳು ಗುಂಪಾಗಿ ಸೇರಿ ಅವುಗಳಿರುವ ಜಾಗಕ್ಕೆ ತಕ್ಕಂತೆ ಹಲವಾರು ಆಕಾರಗಳಲ್ಲಿ ಬದಲಾಗುತ್ತದೆ. ಈ ಫೈರ್ ಇರುವೆಗಳು ಮಾಡುವ ವಿಷಯಗಳನ್ನು ನೋಡಿ ಈ ಪ್ಲಾಸ್ಟಿಕ್ ಡಬ್ಬಿಯನ್ನಿಟ್ಟು ಈ ಇರುವೆಗಳನ್ನು ಒತ್ತುವಾಗ ಇವುಗಳೆಲ್ಲ ಒಂದಾಗಿ ಸೇರಿ ಒಂದು ರಬ್ಬರ್ ಬಾಲ್ ಹಾಗೆ ಬದಲಾಗಿ ಇವರು ನೀಡುವ ಪ್ರೆಷರ್ ನಿಂದ ತಪ್ಪಿಸಿಕೊಳ್ಳುತ್ತಿವೆ. ಅದರ ನಂತರ ಅವುಗಳನ್ನು ತೆಗೆದು ನೀರಿನಲ್ಲಿ ಹಾಕಿದ ತಕ್ಷಣವೇ ನೀರಿನಲ್ಲಿ ತೇಳುವ ಹಾಗೆ ರೌಂಡ್ ಶೇಪ್ ಗೆ ಬದಲಾಗುತ್ತಿದೆ. ಇವುಗಳನ್ನು ನೀರಿನಲ್ಲಿ ಹಾಕಿ ಮುಕ್ಕಿದರೂ ನೀರು ಸಹ ಒಳಗೆ ಬರದಷ್ಟು ಜೊತೆಗೆ ಸೇರಿ ಅವುಗಳನ್ನು ರಕ್ಷಿಸಿಕೊಳ್ಳುತ್ತದೆ. ಇವೆಲ್ಲಕ್ಕಿಂತ ಈ ವಿಡಿಯೋವನ್ನು ನೋಡಿ ಸಂಶೋಧಕರು ಡಬಲ್ ಟೇಪ್ ಅನ್ನು ಹಾಕಿ ಅಂಟಿಸಿದರು ಈ ಇರುವೆಗಳೆಲ್ಲ ಸಾಯುತ್ತಾ ಅಂತ ನೋಡಿದರೆ ಇವುಗಳು ಅಲ್ಲಿರುವ ಚಿಕ್ಕ ಚಿಕ್ಕ ಕನ್ನಡಿ ತುಂಡುಗಳನ್ನು ಆ ಟೇಪ್ ನಲ್ಲಿ ಅಂಟಿಸಿ ಒಂದು ದಾರಿ ಮಾಡಿ ಸುಲಭವಾಗಿ ಆ ಟೇಪ್ ಅನ್ನು ದಾಟಿ ಹೋಗುತ್ತಿದೆ. ಆದುದರಿಂದಲೇ ಈಗ ಸಂಶೋಧಕರು ರೋಬೋಟಿಕ್ ಟೆಕ್ನಾಲಜಿಯಲ್ಲೇ ಈಗ ಇರುವೆಗಳ ಜೀವನವನ್ನು ಅಧ್ಯಯನ ಮಾಡುತ್ತಿದ್ದಾರೆ. ಮುಂದಿನದು ಜಾಂಬಿ ಹೇರ್ ವಾಮ್ಸ್. ಈ ಚಿಕ್ಕ ಹೇರ್ ವಾಮ್ ಮಾಡುವ ವಿಷಯಗಳನ್ನು ನೋಡಿ ನೀವು ಖಂಡಿತ ಆಶ್ಚರ್ಯ ಪಡುವಿರಿ. ಈ ಹುಳುಗಳು ಯಾವಾಗಲೂ ಕೀಟಗಳ ದೇಹದೊಳಗೆ ಹೋಗಿ ಬದುಕುತ್ತದೆ. ಚಿಕ್ಕದಾಗಿ ಇರುವಾಗಲೇ ಈ ಕೀಟಗಳ ದೇಹದೊಳಗೆ ಹೋಗಿ ಅವುಗಳು ತಿನ್ನುವ ಆಹಾರಗಳೆಲ್ಲ ಇವುಗಳು ತಿಂದು ಆ ಕೀಟದ ದೇಹದೊಳಗೆ ಈ ಹುಳುಗಳು ಬೆಳೆಯುತ್ತದೆ. ಸಾಮಾನ್ಯವಾಗಿ ಈ ಹುಳುಗಳು ಈ ಎರಡು ಕೀಟಗಳ ದೇಹದೊಳಗೆ ಹೆಚ್ಚಾಗಿ ಬದುಕುತ್ತದೆ. ಈ ಚಿಕ್ಕ ಹುಳು ಮಿಡತೆಗಳ ದೇಹದೊಳಗೆ ಹೋಗಿದ ತಕ್ಷಣ ಅವುಗಳಿಂದ ಶಬ್ದ ಮಾಡಲಾಗದಷ್ಟು ಅವುಗಳ ನರ್ವ್ ಸಿಸ್ಟಮ್ ಅನ್ನು ಕತ್ತರಿಸುತ್ತದೆ. ಏಕೆಂದರೆ ಮಿಡತೆಗಳು ಶಬ್ದ ಮಾಡಿದರೆ ಪಕ್ಷಿಗಳು ಇವುಗಳನ್ನು ಬೇಟೆಯಾಡುತ್ತದೆ. ಆದುದರಿಂದ ಇವುಗಳ ಹೊಟ್ಟೆಯೊಳಗೆ ಹೋಗಿದ ತಕ್ಷಣ ಮಿಡತೆಗಳಿಂದ ಶಬ್ದ ಮಾಡಲಾಗದಂತೆ ಮಾಡುತ್ತದೆ. ಮ್ಯಾಂಟಿಸ್ ಕೀಟಗಳನ್ನು ಸಹ ಈ ಹುಳುಗಳೇ ಅವುಗಳ ದೇಹದೊಳಗೆ ಹೋಗಿ ಈ ಕೀಟವನ್ನು ಕಂಟ್ರೋಲ್ ಮಾಡುತ್ತದೆ. ಈ ಹುಳು ಇವುಗಳ ಹೊಟ್ಟೆಯೊಳಗೆ ಸಂಪೂರ್ಣವಾಗಿ ಬೆಳೆದ ನಂತರ ಇವುಗಳನ್ನು ನೀರಿನಲ್ಲಿ ಬೀಳುವಂತೆ ಮಾಡಿ ಈ ಕೀಟವನ್ನು ಸಾಯಿಸಿ ಆ ಹುಳುಗಳು
ಹುಳು ಮಾತ್ರ ತಪ್ಪಿಸಿಕೊಂಡು ಹೋಗುತ್ತದೆ. ದೊಡ್ಡದಾಗಿ ಬೆಳೆದ ಈ ಹುಳುಗಳು ಅದರ ನಂತರ ಪ್ರಾಣಿಗಳ ದೇಹದೊಳಗೆ ಹೋಗಿ ಬೆಳೆಯಲು ಪ್ರಾರಂಭಿಸುತ್ತದೆ. ಕೆಲವು ಜಾಗಗಳಲ್ಲಿ ಅಮೆರಿಕನ್ ಪಿಟ್ಬುಲ್, ರಾಟ್ವೈಲರ್ ಅಂತ ಕೆಲವು ನಾಯಿಗಳು ಸಾಕುವವರನ್ನೇ ಕಚ್ಚಿರುವ ನ್ಯೂಸ್ ಅನ್ನು ಕೇಳಿಸಿಕೊಂಡಿರುತ್ತೀರ. ಅದಕ್ಕೂ ಈ ಚಿಕ್ಕು ಹುಳುಗಳೇ ಕಾರಣ. ನಾಯಿಯ ದೇಹದೊಳಗೆ ಹೋದ ಈ ಕೀಟಗಳು ನಿರಂತರವಾಗಿ ನಾಯಿಗಳಿಗೆ ತೊಂದರೆ ನೀಡುತ್ತಾ ಇರುವುದರಿಂದ ಅವುಗಳಿಗೆ ಒಂದು ಸಮಯದಲ್ಲಿ ತಲೆ ಕೆಟ್ಟು ಅದರ ಓನರನ್ನೇ ಕಚ್ಚುತ್ತದೆ. ಮುಂದಿನದು ರೈಲ್ವೆ ಸ್ಟಾಫ್ ಬಬೂನ್. ಸಾಮಾನ್ಯವಾಗಿ ಬಬೂನ್ ವರ್ಗದ ಕೋತಿಗಳನ್ನು ನಾವು ಬಹಳ ಅಪಾಯಕಾರಿಯಾದ ಕೋತಿ ಅಂತ ತಿಳಿದುಕೊಂಡಿದ್ದೀವಿ. ಆದ್ರೆ ಇವುಗಳು ಬಹಳ ಅರಿವುಳ್ಳ ಜೀವಿ. ಈ ಜಾಕ್ ಅನ್ನುವ ಬಬೂನ್ ಕೋತಿಯ ಬುದ್ಧಿವಂತವನ್ನು ನೋಡಿ ನೀವು ಖಂಡಿತ ಆಶ್ಚರ್ಯ ಪಡುವಿರಿ. 1981 ರೈಲ್ವೆ ಸಿಗ್ನಲರ್ ಆಗಿ ಕೆಲಸ ಮಾಡುತ್ತಿದ್ದ ಜೇಮ್ಸ್ ವೈಲ್ಡ್ ಅಂಡ್ ವೈವರಿಗೆ ಒಂದು ಆಕ್ಸಿಡೆಂಟ್ ನಲ್ಲಿ ಎರಡು ಕಾಲುಗಳಿಲ್ಲದೆ ಹೋಗಿದೆ. ಅದರ ನಂತರ ಈ ಜಾಕ್ ಕೋತಿ 9 ಇವರಿಗೋಸ್ಕರ ರೈಲ್ವೆ ಸಿಗ್ನಲರ್ ಆಗಿ ಕೆಲಸ ಮಾಡುತ್ತಿದ್ದಿದೆ. ಪ್ರತಿದಿನವೂ ಈ ಕೋತಿಯೇ ಇವರನ್ನು ಗಾಡಿಯಲ್ಲಿಟ್ಟು ತಳ್ಕೊಂಡು ಇವರನ್ನು ರೈಲ್ವೆ ಸ್ಟೇಷನ್ಗೆ ಕರೆದು ಬರುತ್ತದೆ. ಆ ಸಮಯದಲ್ಲಿ ಎಲ್ಲಾ ರೈಲ್ವೆ ಸಿಗ್ನಲ್ ಅನ್ನು ಕಲಿಯುವುದು ಮನುಷ್ಯರುಗಳಾಗಿರುವ ನಮಗೆ ಬಹಳ ಕಷ್ಟ. ಏಕೆಂದರೆ ಅಷ್ಟರ ಮಟ್ಟಿಗೆ ರೈಲ್ವೆ ನಲ್ಲಿ ಹಲವಾರು ಸಿಗ್ನಲ್ ಗಳಿದ್ದಿವೆ. ಆ ಎಲ್ಲಾ ಸಿಗ್ನಲ್ ಗಳಿಗೂ ಈ ರೀತಿ ಒಂದು ಲಿವರ್ ಇರುತ್ತದೆ. ಟ್ರೈನ್ ಬರುವಾಗ ಸರಿಯಾದ ಲಿವರ್ ಅನ್ನು ಹಿಡಿದು ಎಳೆದರೆ ಮಾತ್ರ ಟ್ರೈನ್ ಹೋಗಲು ಸಿಗ್ನಲ್ ಸಿಗುತ್ತದೆ. ಈ ಕಷ್ಟವಾದ ಕೆಲಸವನ್ನು ಈ ಜಾಕ್ ಕೋತಿ ಇವರಿಗೋಸ್ಕರ 9 ಒಂದು ತಪ್ಪುವಿಲ್ಲದೆ ಸರಿಯಾಗಿ ಮಾಡುತ್ತಿದ್ದಿದೆ. ಕೆಲವು ಸಮಯಗಳಲ್ಲಿ ಜೇಮ್ಸ್ ಮದ್ಯಪಾನ ಕುಡಿದು ನಿದ್ರೆ ಮಾಡಿದರೂ ಸಹ ಈ ಕೋತಿ ಟ್ರೈನ್ ಸಿಗ್ನಲ್ ಅನ್ನು ನೀಡಿದೆ. ಅದೇ ರೀತಿ ಜಾಕಿ ಅನ್ನುವ ಈ ಬಬೂನ್ ಕೋತಿ ಸೌತ್ ಆಫ್ರಿಕನ ಸೈನ್ಯದಲ್ಲೇ ಕೆಲಸ ಮಾಡಿದೆ. ಈ ಜಾಕ್ ಬಬೂನ್ಗೆ ಸೌತ್ ಆಫ್ರಿಕಾ ಸೈನ್ಯದ ಉಡುಪನ್ನೇ ನೀಡಿದ್ದಾರೆ. ಏಕೆಂದರೆ ಇದು ಅಷ್ಟರ ಮಟ್ಟಿಗೆ ಬಹಳ ಅರಿವುಳ್ಳ ಕೋತಿ. ಸಾಮಾನ್ಯವಾಗಿ ಇತರ ಪ್ರಾಣಿಗಳು ತುಪ್ಪಾಕಿ ಶಬ್ದ ಕೇಳಿಸಿದರೆ ಅಲ್ಲಿಂದ ಭಯದಿಂದ ಓಡಿ ಹೋಗುತ್ತದೆ. ಆದ್ರೆ ಇದು ಧೈರ್ಯದಿಂದ ತುಪ್ಪಾಕಿಯಿಂದ ಶೂಟೇ ಮಾಡಿದೆ. ವಿಶ್ವಯುದ್ಧ 1 ಮುಗಿದ ನಂತರ ಈ ಕೋತಿಗೆ ಸೈನ್ಯದ ಅವಾರ್ಡನ್ನೇ ನೀಡಿದ್ದಾರೆ. ಅಂದ್ರೆ ಇದು ಅದೆಷ್ಟು ಧೈರ್ಯವಾದ ಹಾಗೂ ಬುದ್ಧಿವಂತ ಕೋತಿ ಅಂತ ನೋಡಿ. ಓಕೆ ವ್ಯೂವರ್ಸ್, ಯಾವ ಜೀವಿ ಮಾಡಿದ ವಿಷಯ ನಿಮಗೆ ಬಹಳ ಇಷ್ಟವಾಯ್ತು ಹಾಗೂ ಮುಂದೆ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಾಮೆಂಟ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಶೋ ಕಮೆಂಟ್ ಮಾಡಿ. ಕನ್ನಡ ಫ್ಯಾಕ್ಟೋಸ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.